ಫ್ರೆಂಡ್ಸ್, ಪ್ರತಿಯೊಂದು ದೇಶವು ತನ್ನದೇ ಆದಂತಹ ವಿಶೇಷವಾದಂತಹ ಭೌಗೋಳಿಕ ಪ್ರದೇಶವನ್ನು ಹೊಂದಿರುತ್ತೆ. ಅದು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತೆ ಮಾಡುತ್ತೆ. ಅಲ್ಲಿನ ನಗರ ಪ್ರದೇಶಗಳು ಮತ್ತು ಪ್ರಕೃತಿ ಆ ದೇಶದ ಸಿರಿಸಂಪತ್ತನ್ನ ಹೆಚ್ಚಿಸುತ್ತೆ. ಹೀಗೆ ಸುಂದರ ಪ್ರದೇಶವನ್ನು ಹೊಂದಿರುವ ದೇಶಗಳ ಬಗ್ಗೆ, ಆ ದೇಶದಲ್ಲಿ ಇರುವ ಕೆಲವೊಂದು ಸ್ಥಳಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜರ್ಮನಿ. 82 ಮಿಲಿಯನ್ ಜನವಸತಿ ಪ್ರದೇಶವನ್ನು ಹೊಂದಿರುವ ಜರ್ಮನಿ ಯುರೋಪಿನ ಅತಿ ಹೆಚ್ಚು ಜನರು ವಾಸಿಸುವ ರಾಷ್ಟ್ರಗಳಲ್ಲಿ ಒಂದು ಅಂತ ಅನ್ನಿಸಿದೆ. ಜನರು ವಲಸೆ ಬರುವ ಪ್ರದೇಶಗಳಲ್ಲಿ ಪ್ರಪಂಚದ ಎರಡನೇ ರಾಷ್ಟ್ರವಾಗಿದೆ ಈ ಒಂದು ಜರ್ಮನಿ. ಇದರ ಒಂದು ದೊಡ್ಡ ನಗರ ಬರ್ಲಿನ್ ಪ್ರಮುಖ ನಗರ ಕೇಂದ್ರ ಮತ್ತು ಸುಂದರ ಪ್ರದೇಶಗಳಲ್ಲಿ ಒಂದಾಗಿದೆ. ಇದು ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಪ್ರದೇಶಗಳಲ್ಲಿ ಒಂದು ಅನಿಸಿದೆ. ಬರ್ಲಿನ್ ಅಲ್ಲದೆ ಹ್ಯಾಂಬರ್ಗ್, ಮ್ಯೂನಿಚ್, ಕಾಲೋನ್, ಪ್ರಾಕ್ಟರ್ಸ್ ಮೊದಲಾದಂತಹ ಯುರೋಪಿನ ಪ್ರಮುಖ ನಗರಗಳು ಅದ್ಭುತವಾದಂತಹ ಸುಂದರ ನಗರಗಳಾಗಿವೆ. ಅಲ್ಲದೆ ವಿಶ್ವದ ಪ್ರಮುಖ ನಗರಗಳು ಅನಿಸಿಕೊಂಡಿವೆ. 357,050 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಜರ್ಮನಿ ಇತಿಹಾಸವನ್ನ ಸಾರಿ ಹೇಳುವ ಒಂದು ದೇಶ. ಅರಮನೆಗಳನ್ನ ಮತ್ತು ಕೋಟೆಗಳನ್ನ ಇಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು. ನದಿ ಸರೋವರಗಳ ಜೊತೆ ಸುಂದರ ಪ್ರದೇಶಗಳು ಇಲ್ಲಿವೆ. ಮಹಾಯುದ್ಧದ ಕಾಲದಲ್ಲಿ ನಲುಗಿ ಹೋಗಿದ್ದಂತಹ ಜರ್ಮನಿ ಈಗ ಸುಂದರವಾದಂತಹ ನಗರಗಳನ್ನ ಹುಟ್ಟು ಹಾಕಿದೆ. ವಿಶ್ವದ 10 ಸುಂದರ ದೇಶಗಳಲ್ಲಿ ಇದು ಸಹ ಒಂದಾಗಿದೆ. ದಕ್ಷಿಣ ಆಫ್ರಿಕಾ. ಪ್ರಪಂಚದ ದೊಡ್ಡ ಖಂಡಗಳಲ್ಲಿ ಒಂದಾಗಿರುವ ದೇಶ ಈ ಒಂದು ದಕ್ಷಿಣ ಆಫ್ರಿಕಾ. ಇದು ಪ್ರಾಕೃತಿಕ ಸಂಪತ್ತಿನಿಂದ ಸುಂದರವಾದ ದೇಶಗಳಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ. ಕೆಂಪ್ಟೌನ್ ಇಲ್ಲಿನ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಅಂತ ಕರೆಯಲಾಗುತ್ತೆ. ಪ್ರವಾಸಿಗರನ್ನ ತನ್ನತ್ತ ಬರುವಂತೆ ನೋಡಿಕೊಳ್ಳುತ್ತೆ ಈ ಒಂದು ಕೆಂಪ್ಟೌನ್. ಪ್ರವಾಸಕ್ಕೆ ಹೇಳಿ ಮಾಡಿರುವಂತಹ ಜಾಗದಂತಿದೆ ಈ ಒಂದು ಟೌನ್. ಅಲ್ಲಿನ ಗ್ರೇಕೋ ನ್ಯಾಷನಲ್ ಪಾರ್ಕ್ ಪ್ರವಾಸಿಗರು ಹೆಚ್ಚು ಸೇರುವ ಒಂದು ಪ್ರದೇಶ. ವಿಭಿನ್ನವಾದಂತಹ ಭೂಪ್ರದೇಶವನ್ನು ಹೊಂದಿರುವ ದಕ್ಷಿಣ ಆಫ್ರಿಕಾ ಕೆಲವೊಂದು ದ್ವೀಪಗಳನ್ನು ಹೊಂದಿದೆ. ಇಲ್ಲಿನ ಜನರ ಆಚರಣೆ, ಬೆಳವಣಿಗೆ ಮತ್ತು ಜನರ ನಡವಳಿಕೆಯು ಸಹ ಸುಂದರ ದೇಶದ ಸಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. 2,798 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ದೇಶ ಹೆಚ್ಚಾಗಿ ಕರಾವಳಿ ಪ್ರದೇಶಗಳನ್ನು ಒಳಗೊಂಡಿದೆ. ಅನೇಕ ಪ್ರಾಚೀನ ಕಾಲದ ಪಳೆಯುಳಿಕೆಗಳ ಅಸ್ತಿತ್ವಗಳನ್ನು ನಾವು ಇಲ್ಲಿ ಕಾಣಬಹುದು. ದಕ್ಷಿಣ ಆಫ್ರಿಕಾ ಪ್ರಾಚೀನ ಇತಿಹಾಸದ ಜೊತೆ ತನ್ನ ತನವನ್ನು ಸಹ ಈಗಲೂ ಉಳಿಸಿಕೊಂಡು ಬಂದಿದೆ. ಈ ಒಂದು ದೇಶ ಸಹ ವಿಶ್ವದ ಅತ್ಯಂತ ಸುಂದರವಾದಂತಹ ದೇಶ. ಬ್ರೆಜಿಲ್ ಸುಂದರ ದೇಶಗಳ ಸಾಲಿನಲ್ಲಿ 8ನೇ ಸ್ಥಾನವನ್ನು ಪಡೆದಿದೆ ಈ ಒಂದು ಬ್ರೆಜಿಲ್. ಇದಕ್ಕೆ ಕಾರಣ ಇಲ್ಲಿನ ನಿಸರ್ಗದ ಸೃಷ್ಟಿ ಮತ್ತು ವಾತಾವರಣ. ಅಂದ್ರೆ ಬೆಟ್ಟ ಗುಡ್ಡಗಳು, ನದಿ ಸರೋವರಗಳು ಮತ್ತು ಜಲಪಾತಗಳು ಸುಂದರ ತಾಣಗಳಾಗಿ ಮಾರ್ಪಟ್ಟಿವೆ. ಇದರ ಜೊತೆಗೆ ಅಲ್ಲಿನ ನಗರಗಳ ನಿರ್ಮಾಣ ಮತ್ತು ಅದರ ಬೆಳವಣಿಗೆ ತುಂಬಾ ಅತ್ಯುತ್ತಮವಾಗಿ ಮಾರ್ಪಟ್ಟಿದೆ. ದಕ್ಷಿಣ ಅಮೆರಿಕದಿಂದ ಅಟ್ಲಾಂಟಿಕ್ ಮಹಾಸಾಗರವರೆಗೆ ಪೆರು, ಪೆರುಗ್ವೆ, ಕೊಲಂಬಿಯಾ, ಗಯಾನಾ ಮೊದಲಾದ ದೇಶಗಳ ಗಡಿಯನ್ನು ಹೊಂದಿದೆ. 2005ನೇ ಜನಗಣತಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆ 18 ಕೋಟಿ. ಇದು 85 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಬ್ರೆಜಿಲ್ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅಷ್ಟೊಂದು ಬೆಳೆಯಲು ಕಾರಣ ಇಲ್ಲಿನ ಒಂದು ಜನಸಂಖ್ಯೆ. ಅದರಲ್ಲೂ ಕಾರ್ಮಿಕರ ಶಕ್ತಿ ಹೆಚ್ಚಾಗಿದೆ. ಇಲ್ಲಿನ ಜನರಿನ ಒಗ್ಗಟ್ಟಿನ ಫಲದಿಂದ ದಕ್ಷಿಣ ಅಮೆರಿಕದಲ್ಲಿ ಪ್ರವಾಸಿ ತಾಣ ಅನ್ನುವ ಒಂದು ಸುಂದರ ದೇಶವನ್ನ ಬ್ರೆಜಿಲ್ ಗಳಿಸಿದೆ. ಯುಎಸ್ಎ ಗಗನಚುಂಬಿ ಕಟ್ಟಡಗಳ ಜೊತೆಗೆ ನದಿ ಸರೋವರ ಮತ್ತು ಪ್ರಕೃತಿಯ ವಿವಿಧ ವಿಸ್ಮಯಗಳ ಪ್ರದೇಶಗಳನ್ನು ಹೊಂದಿರುವ ದೇಶ ಅಂದರೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪ್ರವಾಸವನ್ನ ಮಾಡುವವರ ಜೊತೆಗೆ ಉದ್ಯೋಗವನ್ನು ಆರಿಸಿಕೊಂಡು ಬರುವವರ ಸಂಖ್ಯೆ ಇಲ್ಲಿಗೆ ಹೆಚ್ಚು. ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಗೆ ಬರುವವರ ಸಂಖ್ಯೆ ತುಂಬಾನೇ ಹೆಚ್ಚು. ನೋಪಾಯಿ ಕೋಸ್ಟ್, ಹವಾಯಿ ದ್ವೀಪಗಳು, ಕ್ಯಾಲಿಫೋರ್ನಿಯಾದಲ್ಲಿರುವ ಅಲಾಸ್ಕಾ ವ್ಯಾಲಿ, ಬರ್ಲಿನ್ ನ್ಯಾಷನಲ್ ಪಾರ್ಕ್, ಕ್ಲೇಕೋ ನ್ಯಾಷನಲ್ ಪಾರ್ಕ್ ಜೊತೆಗೆ ತುಂಬಾ ಪ್ರದೇಶಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ. ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವ ಇದು ಪ್ರವಾಸೋದ್ಯಮದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಸರಿಸುಮಾರು 50 ರಾಜ್ಯಗಳನ್ನು ಒಳಗೊಂಡಿರುವ ಅಮೆರಿಕ ಒಂದೊಂದು ರಾಜ್ಯದಲ್ಲೂ ಹಲವು ವಿಶೇಷತೆಗಳನ್ನ ಹೊಂದಿರುತ್ತೆ. ಇದರ ಜೊತೆಗೆ ಸಾಕಷ್ಟು ಅಭಿವೃದ್ಧಿಯಿಂದ ಕೂಡಿರುವಂತಹ ದೇಶ ಅಮೆರಿಕ. ಪೋರ್ಚುಗಲ್ ಸೃಷ್ಟಿಯ ವಿಚಿತ್ರ ಎಂಬಂತೆ ನಿರ್ಮಾಣವಾಗಿದೆ ಈ ಒಂದು ಪೋರ್ಚುಗಲ್. ಇಲ್ಲಿನ ಬೆಟ್ಟ ಗುಡ್ಡಗಳು, ನದಿ ಸರೋವರಗಳು ಮತ್ತು ಕಡಲು ತೀರಗಳು ಎಲ್ಲಾ ಜನರನ್ನ ಕೈಬೀಸಿ ಕರೆಯುವಂತೆ ಮಾಡುತ್ತೆ. ಪ್ರಕೃತಿಯ ಮಡಿಲಲ್ಲಿ ನಿರ್ಮಾಣವಾಗಿರುವಂತಹ ಗ್ರೇಟ್ ನ್ಯಾಷನಲ್ ಪಾರ್ಕ್ ಸುಂದರವಾಗಿ ಕಾಣಿಸುತ್ತೆ. ಇದು ಪ್ರವಾಸಿಗರ ಆಕರ್ಷಕ ಕೇಂದ್ರವಾಗಿರುತ್ತೆ. ಕಲರ್ಫುಲ್ ಔಟ್ ಕೋರ್ಸ್ ಮತ್ತು ಪ್ರಪಂಚದ ಅತ್ಯಂತ ಉದ್ದವಾದ ಸೇತುವೆಯನ್ನ ಇದು ಹೊಂದಿದೆ. ಇದು ಸಹ ಪ್ರವಾಸಿಗರನ್ನ ಹೆಚ್ಚು ಆಕರ್ಷಿಸುವ ಮತ್ತು ಪ್ರವಾಸಿಗರಿಂದ ತುಂಬಾ ಹೆಗ್ಗಳಿಕೆಯನ್ನ ಪಡೆದಿರುವಂತಹ ಒಂದು ಪ್ರದೇಶ. ಪೋರ್ಚುಗಲ್ ದೇಶದ ಸಮಗ್ರ ವಿವರಗಳನ್ನು ನೀಡುವ ಮ್ಯೂಸಿಯಂ ಆ ದೇಶದಲ್ಲಿ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿರುತ್ತೆ. ಇಲ್ಲಿನ ಜನರು ವಾಸ ಮಾಡೋದಕ್ಕೆ ನಿರ್ಮಿಸಿಕೊಂಡಿರುವ ವಿಭಿನ್ನವಾದಂತಹ ಸಾಂಪ್ರದಾಯಿಕವಾದಂತಹ ಮನೆಗಳು ತುಂಬಾ ಆಕರ್ಷಣೆಯನ್ನ ನೀಡುತ್ತೆ. ಇಲ್ಲಿನ ಒಂದು ಸಾರಿಗೆ ವ್ಯವಸ್ಥೆ ಪರಿಸರ ಸ್ನೇಹಿಯಾಗಿರುತ್ತೆ. ಸ್ಥಳ ವೀಕ್ಷಣೆಗೆ ಉತ್ತಮವಾದಂತಹ ದೇಶ ಈ ಒಂದು ಪೋರ್ಚುಗಲ್. ಗ್ರೀಸ್
ಪ್ರಪಂಚದ ಉತ್ತಮ ಕಡಲ ತೀರಗಳು, ಹೋಟೆಲ್ಗಳು ಪ್ರವಾಸಕ್ಕೆ ಹೇಳಿ ಮಾಡಿದಂತೆ ಇವೆ. ಅದರಲ್ಲೂ ಬೇಸಿಗೆಯ ಸಮಯದಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರು ಹೆಚ್ಚು, ಮತ್ತು ಅವರ ಅಚ್ಚುಮೆಚ್ಚಿನ ತಾಣವು ಸಹ ಇದಾಗಿರುತ್ತೆ. ಮತ್ತು ಅಲ್ಲಿನ ಮನೆಗಳು ಬಣ್ಣ ಬಣ್ಣಗಳಿಂದ ಕೂಡಿದ್ದು ನಿಜಕ್ಕೂ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿನ ಕಟ್ಟಡಗಳು, ಬೀಚ್ಗಳು ಮತ್ತು ಜನರ ಒಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಐತಿಹಾಸಿಕ ಮಹತ್ವವಿರುವ ಪ್ರದೇಶಗಳು ಇಲ್ಲಿ ನಾವು ಕಾಣಬಹುದು. ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಉತ್ತಮ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ. ಒಟ್ಟಾರೆ ಗ್ರೀಸ್ ಪ್ರವಾಸಕ್ಕೆ ಯೋಗ್ಯ ಅನ್ನಿಸಿರುವಂತಹ ಸ್ಥಳಗಳಲ್ಲಿ ಒಂದು ಸ್ಥಾನವನ್ನು ಉಳಿಸಿಕೊಂಡಿದೆ. ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಒಂದು ಸಾಮಾನ್ಯ ದೇಶ ಅಲ್ಲ, ಇದೊಂದು ಸುಂದರ ಪ್ರದೇಶಗಳ ತಾಣ ಅಂತ ಹೇಳಬಹುದು. 500,000 ಜನಸಂಖ್ಯೆ ಇರುವ ಈ ದೇಶವು ಅತ್ಯಂತ ವೇಗವಾಗಿ ಬೆಳೆದ ರಾಷ್ಟ್ರ. ನಿಸರ್ಗದ ಅದ್ಭುತವಾದಂತಹ ಕಾಂಕ್ರೀಟ್ ಕಾಡನ್ನ ಹೊಂದಿದೆ. ಗಗನವನ್ನು ಮುಟ್ಟುವಂತಹ ಕಟ್ಟಡಗಳನ್ನ ಇಲ್ಲಿ ನಾವು ಕಾಣಬಹುದು. ಪ್ರಕೃತಿಯೇ ನಿರ್ಮಾಣ ಮಾಡಿದೆ ಅನ್ನುವ ಸುಂದರ ಬೀಚ್ಗಳನ್ನ ಗೋಲ್ಡ್ ಕೋಸ್ಟ್ ಬೀಚ್ಗಳು ಪ್ರವಾಸಿಗರನ್ನು ಹೆಚ್ಚಾಗಿ ಆಕರ್ಷಿಸುವಂತೆ ಮತ್ತು ಹೆಚ್ಚು ಜನರು ಭೇಟಿ ನೀಡುವ ಪ್ರದೇಶಗಳಾಗಿವೆ. ಇಲ್ಲಿನ ರೈನ್ ಫಾರೆಸ್ಟ್ ಸುಂದರವಾದ ಪ್ರದೇಶ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸಣ್ಣ ನದಿಗಳು ಹರಿಯುವ ಅದ್ಭುತ ಪ್ರದೇಶ ಇದಾಗಿರುತ್ತೆ. ಇತಿಹಾಸ ಪ್ರಸಿದ್ಧ ಕಟ್ಟಡಗಳು ಮತ್ತು ಕಲೆ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತೆ ಇಲ್ಲಿನ ಒಂದು ಶಿಲ್ಪಗಳು ನಮಗೆ ಕಾಣಿಸುತ್ತೆ. ಇದಕ್ಕೆ ಇಲ್ಲಿನ ಜನ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ. ಆಸ್ಟ್ರೇಲಿಯಾದ ಸುಂದರ ಪ್ರದೇಶಗಳನ್ನ ನೋಡ್ತಾ ಇದ್ರೆ ಎಂಥವರ ಕಣ್ಣಿಗೂ ತಂಪೆನಿಸುತ್ತೆ. ಫ್ರಾನ್ಸ್. ಪ್ರಪಂಚದ ಗಗನಚುಂಬಿ ಟವರ್ ಅನ್ನ ನಿರ್ಮಾಣ ಮಾಡಿಕೊಂಡು ಪ್ರಪಂಚದ ಎಲ್ಲಾ ಮೂಲೆಗಳಿಂದ ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ದೇಶ ಫ್ರಾನ್ಸ್. ಇದರ ಪ್ರಮುಖ ಆಕರ್ಷಣೆಯ ಕೇಂದ್ರ ಇಲ್ಲಿನ ಟವರ್. ಇಲ್ಲಿನ ಸುಂದರ ಪ್ರಶಾಂತ ನಗರ ಪ್ಯಾರಿಸ್ ಪ್ರವಾಸ ಪ್ರಮುಖದ ಆಕರ್ಷಣಾ ಕೇಂದ್ರವಾಗಿರುತ್ತೆ. ಎತ್ತರವಾದ ಕಟ್ಟಡಗಳು, ಕಡಲ ತೀರಗಳು, ಶಾಪಿಂಗ್ ಮಾಲ್ಗಳು ಮತ್ತು ಇಲ್ಲಿನ ಅದ್ಭುತ ಪಾರ್ಕ್ಗಳು ಮತ್ತಷ್ಟು ಸುಂದರವಾದಂತಹ ದೇಶವನ್ನಾಗಿ ಫ್ರಾನ್ಸ್ ಅನ್ನ ಮಾಡಿದೆ. ಜಗತ್ತಿನ ಸುಂದರ ದೇಶಗಳ ಸಾಲಿನಲ್ಲಿ ಫ್ರಾನ್ಸ್ ತನ್ನ ಹೆಸರನ್ನ ಅಚ್ಚೊತ್ತುವಂತೆ ಮಾಡಿಕೊಂಡಿದೆ. ಇದಕ್ಕೆ ಏನು ಕಾರಣ ಅನ್ನುವ ಕ್ವಶನ್ ಅಲ್ಲಿ ನಮಗೆ ಬರೋದಿಲ್ಲ, ಯಾಕಂದ್ರೆ ಅಲ್ಲಿನ ಪ್ರದೇಶಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಜಗತ್ತಿನಲ್ಲಿ ಸುಂದರ ದೇಶ ಅನ್ನಿಸಿಕೊಂಡಿರುವಂತಹ ಫ್ರಾನ್ಸ್ ಪ್ರಮುಖವಾಗಿ ನೀಟ್ನೆಸ್ ಕಡೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತೆ. ಫ್ರಾನ್ಸ್ನ ದೇಶ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ನೀಡುತ್ತೆ. ಇಲ್ಲಿನ ಪ್ರದೇಶಗಳು ಒಂದಕ್ಕಿಂತ ಒಂದು ಸುಂದರವಾಗಿ ಇರೋದನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಸ್ಪೇನ್. ಸ್ಪೇನ್ ಜಗತ್ತಿನ ಅತ್ಯಂತ ಸುಂದರ ದೇಶಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಅಲ್ಲಿನ ಪ್ರದೇಶಗಳು ನಿರ್ಮಾಣಗೊಂಡಿರುವುದು. ಇಲ್ಲಿನ ಪ್ರದೇಶಗಳ ನಿರ್ಮಾಣ, ಇಲ್ಲಿನ ಕಡಲ ತೀರ, ಕಟ್ಟಡ, ಚರ್ಚ್ ಸುಂದರವಾಗಿ ಮೂಡಿಬರುತ್ತೆ. ಇಲ್ಲಿನ ಜನರ ಜೀವನದ ಪದ್ಧತಿ ಮತ್ತು ಆಚಾರ ವಿಚಾರಗಳು ತುಂಬಾ ವಿಭಿನ್ನ ಮತ್ತು ವಿಶೇಷ. ಇವರ ಒಂದು ಆಹಾರ ಪದ್ಧತಿಯು ಸಹ ವಿಶಿಷ್ಟವಾಗಿ ಕಂಡುಬರುತ್ತೆ. ಇವರು ಹೆಚ್ಚಾಗಿ ಸಮುದ್ರದ ಉತ್ಪನ್ನಗಳನ್ನ ಆಹಾರವಾಗಿ ಬಳಸೋದೇ ಹೆಚ್ಚು. ಫ್ರಾನ್ಸ್ ಫುಟ್ಬಾಲ್ ಕ್ರೀಡೆಗೆ ಹೆಚ್ಚು ಹೆಸರಾದಂತಹ ದೇಶ. ಇದರಿಂದ ಇಲ್ಲಿನ ಕ್ರೀಡಾಂಗಣ ಹೆಚ್ಚು ಪ್ರವಾಸಿಗರನ್ನ ಕರೆಯುತ್ತೆ. ಇಲ್ಲಿ ಒತ್ತು ಒತ್ತಾದ ಬೆಟ್ಟ ಗುಡ್ಡಗಳ ನಡುವೆ ದಟ್ಟವಾದಂತಹ ಕಾಡನ್ನ ನಾವು ಇಲ್ಲಿ ಕಾಣಬಹುದು. ಈ ಒಂದು ದೇಶ ಸಹ ಪ್ರವಾಸಿಗರ ಒಂದು ಅಚ್ಚುಮೆಚ್ಚಾಗಿರುವಂತಹ ದೇಶವಾಗಿರುತ್ತೆ. ಇಟಲಿ. ಪ್ರಪಂಚದ ಸುಂದರ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ಇಟಲಿ. ಹೌದು, ಇಟಲಿ ಜಗತ್ತಿನ ಸುಂದರ ದೇಶಗಳಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಎರಡು ಮಹಾಯುದ್ಧಗಳಲ್ಲಿ ಭಾಗವಹಿಸಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದರೂ ಸಹ ಇಟಲಿ ಹೊಸ ಸಾಮ್ರಾಜ್ಯವಾಗಿ ಈಗ ಮಾರ್ಪಟ್ಟಿದೆ. ಇಟಲಿಯ ರಾಜಧಾನಿ ರೋಮ್ ಪ್ರವಾಸಿಗರ ಒಂದು ಹಾಟ್ ಪ್ಲೇಸ್ ಆಗಿದೆ. ಇಲ್ಲಿನ ಒಂದೊಂದು ಪ್ರದೇಶಗಳು ಪ್ರವಾಸಿಗರಿಗೆ ಅಷ್ಟೊಂದು ಮುದವನ್ನ ನೀಡುತ್ತೆ. ಐತಿಹಾಸಿಕ ಕಟ್ಟಡಗಳು, ಅದರ ವಿಶೇಷತೆಗಳು ಮತ್ತು ಇಲ್ಲಿನ ಒಂದು ಪಾರ್ಕ್ಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತೆ ಮಾಡುತ್ತೆ. ಇಟಲಿ ದೇಶದಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ. ಈ ಇಟಲಿ ದೇಶಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅತ್ಯುತ್ತಮವಾದಂತಹ ಹೋಟೆಲ್ ಸೌಕರ್ಯಗಳು ಅಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಉತ್ತಮವಾದಂತಹ ಟ್ರಾವೆಲಿಂಗ್ ಫೆಸಿಲಿಟಿ ಕೂಡ ಇಲ್ಲಿ ಸಿಗುತ್ತೆ. ಈಗ ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದಂತಹ ಮೊದಲ ದೇಶ ಇಟಲಿ ಅಂತ ಹೇಳಲಾಗುತ್ತೆ. ಸೊ ಫ್ರೆಂಡ್ಸ್, ನೋಡ್ದಲ್ಲ, ಪ್ರಪಂಚದ 10 ಸುಂದರ ದೇಶಗಳು, ಈ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತಕ್ಕೂ ಸ್ಥಾನವಿದೆ. ಆದ್ರೆ ನಾವು ಭಾರತದಲ್ಲಿದ್ದು ನಮ್ಮ ಭಾರತದಲ್ಲಿ ತುಂಬಾ ಪ್ಲೇಸ್ಗಳನ್ನ ನೋಡಿದ್ದೀವಿ. ಆದ್ದರಿಂದ ಪ್ರಪಂಚದ ಕೆಲವೊಂದು ಸ್ಥಳಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ನೀಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.